ನಮ್ಮ ಭಾರತೀಯ ಅಲ್ಲ ಈ ವಿಶ್ವದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಭಾವ ಬೀರಿದವರು ಅಂದ್ರೆ ಶಂಕರ ಭಗವತ್ಪಾದರು ಹಿಂದೆ 13 ಸರಣಿಗಳಲ್ಲಿ ನಾನು ಹೇಳಿದೆ ಪೂರ್ಣವಾಗಿ ಅವರ ಜೀವನ ಚರಿತ್ರೆಯನ್ನು ಅವರು 1200 ವರ್ಷಗಳ ಹಿಂದೆ ಕೇರಳದ ಕಾಲಟಿಯಲ್ಲಿ ಆರ್ಯಾಂಬ ಶಿವಗುರು ಇವರ ಪುತ್ರರಾಗಿ ಜನಿಸಿ ಅಲ್ಲಿ ನಡೆದಂತ ಕೆಲವು ಘಟನೆಗಳು ಕನಕದಾರ ಸ್ತೋತ್ರ ಅಪೂರ್ಣ ನದಿಯನ್ನು ತಂದಿದ್ದು ಮನೆಯ ಬಾಗಿಲಿಗೆ ತಾಯಿಗೋಸ್ಕರ ಮತ್ತು ಸನ್ಯಾಸ ಸ್ವೀಕಾರವನ್ನು ಮಾಡಿದ್ದು ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರ ಶಿಷ್ಯರಾಗಿದ್ದು ಅವರಿಂದ ಪ್ರೇರಣೆಯನ್ನು ಪಡೆದು ಮತ್ತೆ ಕಾಶಿಗೆ ಹೋಗಿದ್ದು ಮತ್ತು ಅಲ್ಲಿಂದ ಪೂರ್ಣವಾಗಿ ಆ ಒಂದು ವ್ಯಾಸ ಮಹರ್ಷಿಗಳ ಸ್ಥಾನಕ್ಕೆ ಬದರಿಗೆ ಹೋಗಿ ಅಲ್ಲಿ ಭಾಷ್ಯಗಳನ್ನು ರಚನೆ ಮಾಡಿದ್ದು ಮತ್ತೆ ಆ ವ್ಯಾಸರ ಅನುಜ್ಞೆಯ ಮೇಲೆ ಅವರು ಕೊಟ್ಟಂತಹ ಆಶೀರ್ವಾದದಿಂದ ಮತ್ತೆ 16 ವರ್ಷಗಳ ವಯಸ್ಸಿನಿಂದ ಮತ್ತೆ ಆ ಒಂದು ಅದ್ವೈತ ತತ್ವದ ಪ್ರತಿಪಾದನೆಗೋಸ್ಕರ ಬಂದಿದ್ದು ಕುಮಾರಿಲ ಭಟ್ಟರನ್ನು ನೋಡಿದ್ದು ಮತ್ತು ಅವರ ಶಿಷ್ಯ ಅವರನ್ನು ಸೋಲಿಸಿದ್ದು ಅವರ ಮತ್ತೆ ಸುರೇಶ್ವರಾಚಾರ್ಯರಾಗಿದ್ದು ಹೀಗೆ ಮತ್ತೆ 4 ಜನ ಶಿಷ್ಯರುಗಳನ್ನು ಎಲ್ಲ ಹೇಳಿತ್ತು ಸನಂದನ ಅವರೇ ಪದ್ಮಪಾದರಾಗಿದ್ದು ಮತ್ತು ಸುರೇಶ್ವರಾಚಾರ್ಯರು ಹಸ್ತಾಮಲಕ ತೋಟಕಾಚಾರ್ಯ ಇದೆಲ್ಲವನ್ನು ಹೇಳಿದ ಮಂತ್ರ ಅವರು ತಾಯಿಗೆ ವಚನವನ್ನು ಕೊಟ್ಟಿದ್ರು ಹಾಗಾಗಿ ಅವರು ಅಲ್ಲಿಗೆ ಬರ್ತಾರೆ ತಾಯಿಯ ಅಂತಿಮ ಕಾಲ ಬಂದಿದೆ ಅವರು ಬಂದಂತಹ ಶಂಕರರು ತಾಯಿಗೆ ಅವರ ಅಪೇಕ್ಷೆ ಮೇಲೆಗೆ ವೇದಾಂತದ ತತ್ವವನ್ನು ಆತ್ಮಜ್ಞಾನದ ಹೇಳ್ತಾರೆ ತಾಯಿಯ ಮನಸ್ಸು ಸುಕೋಮಲವಾಗಿರುತ್ತೆ ಆಗಲ್ಲ ಆಗ ಅವರು ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ಬಂದು ದರ್ಶನವನ್ನು ಕೊಡ್ತಾರೆ ತಾಯಿ ದೇಹತ್ಯಾಗ ಮಾಡಿ ವೈಕುಂಠವನ್ನು ಸೇರ್ತಾರೆ ಅಲ್ಲಿ ಇರ್ತಕ್ಕಂಥ ನೆರೆಹೊರೆಯವರನ್ನೆಲ್ಲ ಕರೆದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ತಾಯಿಯ ದೇಹದ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನೋ ಸಮಯದಲ್ಲಿ ಅವರು ಯಾರೂ ಕೂಡ ಬರುಲ್ಲ ಬಹಿಷ್ಕಾರವನ್ನೇ ಹಾಕ್ತಾರೆ ತಾವೇ ತಮ್ಮ ಕೈಹಾರೆ ಆ ತಾಯಿಯ ದೇಹವನ್ನು ಹಿತ್ತಲಗೆ ತಗೊಂಡು ಹೋಗಿ ಕಟ್ಟಿಗೆಗಳನ್ನು ಜೋಡಿಸಿ ಬಲಗೈಯಲ್ಲಿ ಅಗ್ನಿಯನ್ನು ಬರಿಸಿ ಅದನ್ನು ಸಂಸ್ಕಾರವನ್ನು ಮಾಡ್ತಾರೆ ಅಂತ್ಯ ಸಂಸ್ಕಾರ ಇದಿಷ್ಟವನ್ನು ನಾವು ನೋಡಿದ್ವಿ ಆಗ ಶಂಕರರು ಅಲ್ಲಿಯ ಜನರ ಅಸಹಕಾರ ಆ ಮನೋಭಾವವನ್ನು ನೋಡಿ ಅವರಿಗೆ ಶಾಪವನ್ನು ಕೊಡ್ತಾರೆ ಇನ್ನು ಮುಂದೆ ನಿಮ್ಮ ಹಿತ್ತಲುಗಳೇ ಕೂಡ ಸ್ಮಶಾನ ಆಗಲಿ ಕಾಲಟಿಯಲ್ಲಿದ್ದಂತಹ ಅವರು ಯಾರೂ ಸಹಕಾರ ಕೊಡಲ್ಲ ಅವ್ರಿಗೆ ಹೇಳಿದ್ದು ನಿಮ್ಮ ಹಿತ್ತಲುಗಳೇ ನಿಮಗೆ ಸ್ಮಶಾನವಾಗ್ತಾ ಹೋಗಲಿ ಮುಂದಕ್ಕೆ ಅಷ್ಟೇ ಅಲ್ಲ ನಿಮ್ಮಲ್ಲಿ ಯಾವ ಯತಿಗಳಿಗೂ ಭಿಕ್ಷಾವಂದನೆ ಆಗದೇ ಇರಲಿ ವೇದಗಳು ನಿಮ್ಮಲ್ಲಿ ಬರದೇ ಹೋಗಲಿ ಅಂತೇಳಿ ಸಹಜವಾದಂಥ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಶಂಕರ ಭಗವತ್ಪಾದರು ಆ ಅದ್ವೈತದ ತುತ್ತ ತುದಿಗೆ ಇರಿದವರು ಅವರು ಈ ಶಾಪವನ್ನು ಕೊಡಬೇಕಾಗಿತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಬಹಳ ಆಲೋಚನೆಯನ್ನು ಮಾಡಬೇಕಾದಂಥ ವಿಚಾರ ಇದು ಕೂಡ ಏನು ಅಂತ ಹೇಳಿದ್ರೆ ಅದು ಸತ್ಯವೇ ಹೌದು ಶಂಕರ ಭಗವತ್ಪಾದರು ಆ ಒಂದು ಅದ್ವೈತದ ತುತ್ತ ತುದಿಗೇ ಇರಿದವರು ಆದರೆ ಒಂದು ನಾವು ತಿಳ್ಕೋಬೇಕಿದು ಇದು ಸೂಕ್ಷ್ಮ ಒಂಚೂರು ಹೇಳಿಬಿಟ್ಟು ಮುಂದೆ ಕೊಟ್ಟೋಗ್ತೀನಿ ಏನಾಗಿದೆ ಅಂತ ಹೇಳಿದ್ರೆ ಅವರು ಆ ಅದ್ವೈತದ ತುತ್ತ ತುದಿಗೆ ಏರಿದ್ರೂ ಕೂಡ ಒಂದನ್ನು ನಾವು ಗಮನಿಸಬೇಕು ಯಾರೇ ಆದರೂ ಯಾಕೆ ಶಾಪವನ್ನು ಕೊಡ್ತಾರೆ ಏನೋ ಒಂದು ತಪ್ಪಾಗಿದೆ ಆ ತಪ್ಪು ಅವರು ಹಾಗೆ ಜನ್ಮ ಜನ್ಮಾಂತರಕ್ಕೆ ತಗೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ಅದೇ ಪುನರಪಿ ಜನ ನಮ್ಮ ಪುನರಪಿ ಮರಣ ನಮಗೆ ಕಾರಣ ಆಗತ್ತೆ ಆ ತಪ್ಪನ್ನ ಅಲ್ಲೇ ನಿವಾರಣೆ ಮಾಡಬೇಕು ತಪ್ಪು ಕಾರ್ಯವನ್ನು ಅಲ್ಲೇ ನಿವಾರಣೆ ಮಾಡಬೇಕು ಅದಕ್ಕೋಸ್ಕರ ಶಾಪವನ್ನು ಕೊಡ್ತಾರೆ ಹೊರತು ದ್ವೇಷದಿಂದಲ್ಲ ನಾವು ಅನೇಕ ದೇವಿ ಮಹಾತ್ಮೆಗಳಲ್ಲೆಲ್ಲ ನೋಡ್ತೀವಿ ದುರ್ಗಾ ಸಪ್ತಶತಿಯಲ್ಲೆಲ್ಲ ತಾಯಿಗೆ ಅಷ್ಟು ಶಕ್ತಿ ಇರಲಿಲ್ವೇ ಒಂದು ಹೂಂಕಾರ ಮಾತ್ರದಿಂದಲೇ ಅವಳು ಆ ರಾಕ್ಷಸರನ್ನು ಸಂಹಾರ ಮಾಡ್ಬೋದಿತ್ತು ಅದಕ್ಕೆ ಒಂದು ರೂಪವನ್ನು ತಗೊಂಡು ಬರಬೇಕಾಗಿತ್ತೆ ಅಂತಂದರೆ ಹೌದು ಅದು ಕೂಡ ಮಾತೃ ಮಮತೆ ಅಲ್ಲಿ ಯಾಕೆಂತ ಹೇಳಿದ್ರೆ ಅವರ ಮುಂದಿನ ಹಂತದಲ್ಲೂ ಕೂಡ ಮುಂದಿನ ಜನ್ಮಗಳಲ್ಲೂ ಕೂಡ ಅದನ್ನು ಈಗಲೇ ಕಳ್ಕೊಂಡು ಹೊರಟು ಹೋಗ್ಬಿಡ್ಬೇಕು ಆ ಕರ್ಮವನ್ನು ಅಂತಕ್ಕಂಥದ್ದು ಹಾಗೆ ಇಲ್ಲೂ ಕೂಡ ಅಷ್ಟೇ
ಆ ಮಹಾತ್ಮರ ಶಾಪ ಅವರು ಮಾಡಿದಂತ ಆ ಒಂದು ತಪ್ಪಿನ ಕಾರ್ಯಕ್ಕೆ ಪ್ರಾಯಶ್ಚಿತ್ತವಾಗಿ ಇಲ್ಲೇ ಮುಗಿದು ಹೋಗಬೇಕು ಅನ್ನೋ ಉದ್ದೇಶವೇ ಹೊರತು ಇರಲ್ಲ. ಹೀಗೆ ಮುಗಿಸಿದಂತ ಶಂಕರರು ಬಹಳ ಪ್ರಮುಖವಾದಂತ ಕೆಲಸವನ್ನು ಮಾಡಿದ್ದು ಅಂತ ಹೇಳಿದ್ರೆ ನಾವೆಲ್ಲರೂ ಶಂಕರರು ಅಂದ ತಕ್ಷಣ ಏನು ಅನ್ಕೋತೀವಿ ಅಂದ್ರೆ ಅದ್ವೈತ ತತ್ವ ವೇದಾಂತ ಅಂತ. ಅಷ್ಟೇ ಶಂಕರರು ಅದ್ವೈತ ತತ್ವವನ್ನು ಪ್ರತಿಪಾದಿಸಿದ್ರು, ಅವರೇನು ಹೊಸದಾಗಿ ಅದರನ್ನು ಹೇಳಲೂ ಇಲ್ಲ. ಇದಾಗಲೇ ವೇದ ವೇದಾಂತಗಳಲ್ಲಿ ಇದ್ದಂತಹ ಅದ್ವೈತ ತತ್ವಕ್ಕೆ ಬಲವನ್ನು ನೀಡಿದ್ರು, ಶಕ್ತಿಯನ್ನು ತುಂಬಿದ್ರು, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿದ್ರು ಮತ್ತು ಅದರೊಳಗೆ ಅವರಿದ್ದರು, ಅದು ಸತ್ಯ. ಆದರೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತ ಹೇಳಿದರೆ ಆ ದೇವಿಯ ದೈವಿಕ ಶಕ್ತಿಯನ್ನು ಹೇಗೆ ಪರಿವರ್ತನೆ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ನಾವು ಅದನ್ನು ಬಿಟ್ಬಿಡ್ತೀವಿ, ಹೆಚ್ಚಿಗೆ ಅದರ ಬಗ್ಗೆ ಗಮನ ತಗೊಳ್ಳಲ್ಲ. ಆ ಕಾಲದಲ್ಲಿ ಅನೇಕ ಕುಹಿಕಳಿಗಳಿಂದ, ವಂಚಕರಿಂದ ವಾಮ ಮಾರ್ಗದಲ್ಲಿ ಆ ದೈವ ಶಕ್ತಿಯನ್ನು, ದೇವಿ ಶಕ್ತಿಯನ್ನು ವಿರೂಪಗೊಳಿಸಿ ಅದನ್ನು ರೌದ್ರ ರೂಪಕ್ಕೆ ಪರಿವರ್ತಿಸಿ ನರಬಲಿಯನ್ನು ನಡೀತಾ ಇತ್ತು, ಬಹಳವಾಗಿ ನಡೀತಾ ಇತ್ತು ಆ ಕಾಲದಲ್ಲಿ. ವಾಸ್ತವವಾಗಿ ಆ ಶ್ರೀಚಕ್ರದಲ್ಲಿರ್ತಕ್ಕಂತಹ ದೈವಿಕ ಶಕ್ತಿಯನ್ನು ತಮಗೆ ತಾವು ಬಳಸಿಕೊಂಡು ಅದನ್ನೇ ವಾಮಾಚಾರ ಅಂತಲೂ ಕರೆಯೋದು, ವಾಮ ಮಾರ್ಗ ಅಂತಲೂ ಕರೆಯೋದು. ಆ ವಾಮ ಮಾರ್ಗದಲ್ಲಿ ಅದನ್ನು ಬಳಸಿಕೊಂಡು ಅವರು ತಮ್ಮ ಕಾರ್ಯವನ್ನು, ಕೆಟ್ಟ ಕಾರ್ಯವನ್ನು ನಡೆಸ್ತಾ ಇದ್ರು. ಶಂಕರರು ಇದನ್ನು ನೋಡಿದ್ರು. ಅವರು ಹೋದ ಕಡೆಯೆಲ್ಲ ಆ ಸೌಮ್ಯ ಬೀಜಾಕ್ಷರಗಳು ತುಂಬಿರ್ತಕ್ಕಂಥ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾರೆ. ಕಾಲಟಿಯಿಂದ ಹೊರಟಾಗ ಅವರ ಶಿಷ್ಯರೆಲ್ಲ ಸೇರ್ಕೋತಾರೆ. ಮುಂದೆ ಅವರು ಕಾಮಾಕ್ಷಿಗೆ ಬರ್ತಾರೆ. ಕಾಮಾಕ್ಷಿಗೆ ಅವರಕ್ಕೆ ಮುಂಚೆ ರಾಮೇಶ್ವರಕ್ಕೆ ಬರ್ತಾರೆ. ರಾಮೇಶ್ವರದಲ್ಲಿ ರಾಮೇಶ್ವರನ ಸನ್ನಿಧಾನದಲ್ಲಿ ಕೆಲವು ಕಾಲ ತಂಗಿದ್ದು ಅಲ್ಲಿಯ ಶಾಕ್ತೇಯರನ್ನು ಅವರು ಮಾಡ್ತಾ ಇದ್ದಕ್ಕಂಥ ತಪ್ಪುಗಳನ್ನು ತಿಳಿಯಪಡಿಸಿ ಅವರನ್ನು ಪರಿವರ್ತನೆಯನ್ನು ಮಾಡಿ ಮುಂದೆ ಅವರು ಕಂಚಿಗೆ ಬರ್ತಾರೆ, ಕಾಂಚಿ ಕಾಮಾಕ್ಷಿ. ಅಲ್ಲಿ ಕಾಮಾಕ್ಷಿಯ ದೇವಸ್ಥಾನವನ್ನು ತಪ್ಪಿಸಿ ಅಲ್ಲೂ ಕೂಡ ಒಂದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇವರು ಹೀಗೆ ಹೋದ ಕಡೆಯಲ್ಲಿ ಇದೆಲ್ಲ ಮುಂಚೆ ಆಗಲೇ ಹೇಳಿದ್ದೀನಿ. ಕೊಡಚಾದ್ರಿಯಲ್ಲಿ ಬಂದಾಗ ಮೂಕಾಂಬಿಕೆಯಲ್ಲಿ ಸ್ವರ್ಣರೇಖಾಂಕಿತ ಆ ಶಿವಲಿಂಗದ ಪಕ್ಕದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಶ್ರೀಚಕ್ರವನ್ನು, ತಾಯಿಯನ್ನು. ಶಾರದಾಂಬೆ ಶೃಂಗೇರಿಯಲ್ಲೂ ಕೂಡ ಎಲ್ಲ ಹೇಳಾಗಿದೆ ಅದೆಲ್ಲವ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಆ ಪ್ರಭಾವ ಅಷ್ಟಾಗಿ ಕಡಿಮೆ ಆಗಿರಲಿಲ್ಲ. ಶಂಕರರಿಗೆ ಅನ್ನಿಸ್ತು ಇದು ಹೀಗೆ ಮುಂದುವರೆದು ಬಿಟ್ಟರೆ ಬಹಳ ಕಷ್ಟ ಆಗತ್ತೆ ಅಂಥೇಳಿ ಅವರು ಈ ಶ್ರೀಚಕ್ರದಲ್ಲಿರ್ತಕ್ಕಂತಹ ಉಗ್ರ ಬೀಜಾಕ್ಷರಗಳನ್ನು ತೆಗೆದು ಸೌಮ್ಯ ಬೀಜಾಕ್ಷರಗಳನ್ನು ಸೇರಿಸ್ತಾ ಇದ್ದೀನಿ, ಇದ್ರ ಬದಲು ಆ ತಾಯಿಯ ಉಗ್ರ ರೂಪವನ್ನೇ ಪರಿವರ್ತನೆ ಮಾಡಿಬಿಟ್ರೆ ಸರಿಯಾದ ಮಾರ್ಗ ಅಂತ ಅವ್ರಿಗೆ ಅನಿಸತ್ತೆ. ಅದೇ ಸಮಯಕ್ಕೆ ಅವರು ಮಧುರೈಗೆ ಬರ್ತಾರೆ. ಆ ಮಧುರೈನಲ್ಲಿ ನಡೆದಂಥ ವಿಶೇಷವಾದಂಥ ಘಟನೆ, ಬಹಳ ಅಮೋಘವಾದಂಥ ಘಟನೆ. ಮಧುರೈಯ ಮೀನಾಕ್ಷಿಗೂ ಶಂಕರ ಭಗವತ್ಪಾದರಿಗೂ ನಡೆದಂತಹ ಆ ಸಂವಾದ ಅವೆಲ್ಲವನ್ನು ನಾವು ನೋಡ್ತಾ ಹೋಗಬೇಕು, ಬಹಳ ವಿಶೇಷವಾಗಿದೆ. ಅಲ್ಲಿ ಶ್ರೀಚಕ್ರದಲ್ಲಿ ಇರ್ತಕ್ಕಂಥ ಮೀನಾಕ್ಷಿಯನ್ನು ಆಟಕ್ಕೆ ಕರೆದು ಪಗಡೆ ಆಟಕ್ಕೆ, ಪಗಡೆ ಆಟದಲ್ಲಿ ನೆವದಲ್ಲಿ ಹೇಗೆಲ್ಲ ಮಾಡ್ತಾರೆ ಅದನ್ನು ಕೇಳ್ತಾ ಹೋಗೋಣ. ಅದು ಬಹಳ ವಿಶೇಷವಾದದ್ದು. ಇದು ಒಂದೆರಡು ದಿನದಲ್ಲಿ ಮುಗಿಲ್ಲ, ಇದಕ್ಕೆ ನಾನು ಒಂದು ಐದಾರು ದಿನಾನೇ ತಗೋತೀನಿ. ಯಾಕೆಂತ ಹೇಳಿದ್ರೆ ಅವರಿಬ್ಬರ ನಡೆದಂತಹ ಸಂವಾದ, ಆ ತಾಯಿಯ ರೌದ್ರ ರೂಪ, ಅದನ್ನು ಹಸನ್ಮುಖನಾಗಿ ಎದುರಿಸಿದಂತಹ ಶಂಕರ ಬಹಳ ಮನೋಜ್ಞವಾಗಿದೆ. ಅವರ ಮಾತುಕತೆಗಳು, ಆ ಪಗಡೆ ಆಟದ ನೆವದಲ್ಲಿ ನಡೆದಂತಹ ಆ ಮಾತುಗಳು, ಆ ಒಂದು ಲಲಿತಾ ಸಹಸ್ರನಾಮದಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನು ಅಲ್ಲಿ ಶಂಕರರು ಪ್ರಚುರಪಡಿಸ್ತಕ್ಕಂಥದ್ದು ಇದೆಲ್ಲವನ್ನು ನೋಡ್ತಾ ಹೋಗೋಣ, ಬಹಳ ಮುಖ್ಯವಾದಂಥದ್ದು. ಹೀಗೆ ಶಂಕರರು ಈಗ ಎಲ್ಲಿಗೆ ಬಂದಿದ್ದಾರೆ? ಮಧುರೆಯ ಮೀನಾಕ್ಷಿಯ ಸನ್ನಿಧಾನಕ್ಕೆ ಬರೋಕ್ಕೋಸ್ಕರ ಮಧುರೈಗೆ ಬಂದಿದ್ದಾನೆ. ಅಲ್ಲಿಯ ಮಧುರೈನ ರಾಜ ಅವರನ್ನು ಆಹ್ವಾನ ಮಾಡಿ ತನ್ನ ಅರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡು ಬರುವಾಗ ದಕ್ಷಿಣ ಭಾರತದಲ್ಲಿ ಮಧುರೈನ ತಲುಪ್ತಾರೆ. ಮೀನಾಕ್ಷಿ ಸುಂದರೇಶ್ವರರು ಆ ಮಧುರೈನ ಕ್ಷೇತ್ರಪಾಲಕರು. ವಾಸ್ತವವಾಗಿ ಅಷ್ಟಾದಶ ಶಕ್ತಿಪೀಠದಲ್ಲಿ ಮಧುರೈ ಮೀನಾಕ್ಷಿ ಪೀಠ ಬಹಳ ಪ್ರಮುಖವಾದದ್ದು. ಅಷ್ಟಾದಶ ಶಕ್ತಿಪೀಠಗಳು ಇಡೀ ಭಾರತದಲ್ಲಿ, ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ಶಕ್ತಿಪೀಠ ಯಾವುದಪ್ಪ ಅಂದರೆ ಮಧುರೈ. ಯಾಕೆಂದರೆ ಹೇಳಿದರೆ ಏಕಮರಕತ ಶಿಲೆಯಲ್ಲಿ ಮೀನಿನಂತಹ ವಿಶಾಲ ನೇತ್ರಗಳನ್ನು ಅಂಧವಾಗಿ ಕಡೆದಿರ್ತಕ್ಕಂಥ ದೇವಿಯ ವಿಗ್ರಹ ಬಹಳ ನಯನ ಮನೋಹರವಾದದ್ದು. ಅದಕ್ಕೆ ಮಧುರೆ ಮೀನಾಕ್ಷಿ ಅಂಥೇಳಿ. ಮರಕತ ಮಣಿ ಅಂತಿರ್ತಕ್ಕಂಥ ಶರೀರ ಕಾಂತಿ, ಆ ಮಾತೆಯ ವಿಶಿಷ್ಟತೆ,
ಅದರಿಂದಲೇ ಜಗನ್ಮಾತೆಯನ್ನು ಮರಕತೆ ಶ್ಯಾಮಳೆ ಅಂತ ಕರೀತಕ್ಕಂಥದ್ದು. ಹೀಗೆ ಆದಿಶಂಕರರು ಮಧುರೆಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಮೀನಾಕ್ಷಿ ತಾಮಸ ರೂಪವನ್ನು ತಾಳಿ ಆ ತಾಮಸ ಕೃತ್ಯಗಳಿಂದ ಅಲ್ಲಲ್ಲಿ ಭೀತಿಯ ವಾತಾವರಣ ನೆಲೆಸಿರತ್ತೆ. ಪಾಂಡ್ಯರಾಜ ಆ ಶಂಕರನ ಬರ್ಮಾಡ್ಕೋತಾರೆ, ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸ್ತಾರೆ, ತಮ್ಮ ಅರಮನೆಯಲ್ಲಿ ಅವರಿಗೆ ವಸವತಿಯನ್ನು ಕೂಡ ಏರ್ಪಡಿಸ್ತಾರೆ, ಯತಿಗೆ ಸಲ್ಲಿಸಬೇಕಾದಂಥ ಸಕಲ ಮರ್ಯಾದೆಯನ್ನು ಮಾಡ್ತಾರೆ. ಆದಿಶಂಕರರು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ ಮೇಲೆ ಹೇಳ್ತಾರೆ ಪಾಂಡ್ಯದ ರಾಜನಿಗೆ, ನಾನು ಮಧುರೆ ಮೀನಾಕ್ಷಿ ದೇವಾಲಯದಲ್ಲಿ ಈ ರಾತ್ರಿ ಧ್ಯಾನ ಮಾಡ್ತಾ ಕಳಿತೀನಿ ಅಂತ. ಆಗ ರಾಜ ಭಯದಿಂದ ಹೇಳ್ತಾನೆ, ಬೇಡ ಬೇಡ ಯತಿವರ್ಯ, ರಾತ್ರಿಯಲ್ಲಿ ಆಲಯದ ಪ್ರವೇಶ ಎಂದಿಗೂ ಬೇಡ. ನಾವು ಮಾಡಿರತಕ್ಕಂಥ ಯಾವ ಪಾಪದ ಫಲವೋ ಯಾವ ಶಾಪದ ಪರಿಣಾಮವೋ ಕಾಣಿಸ್ತಾ ಇಲ್ಲ, ಕರುಣಾರಸ ಸೌಂದರ್ಯ ಲಹರಿಯಾಗಿರ್ತಕ್ಕಂಥ ಜಗನ್ಮಾತೆ ಮೀನಾಕ್ಷಿ ರಾತ್ರಿ ವೇಳೆಯಲ್ಲಿ ತಾಮಸ ಶಕ್ತಿಯಾಗಿ ಮಾರ್ಪಟ್ಟು ಕಣ್ಣಿಗೆ ಕಾಣಿಸದ ಪ್ರತಿ ಪ್ರಾಣಿಯನ್ನು ಬಲಿ ತಗೋತಾ ಇದ್ದಾಳೆ. ಸೌಮ್ಯ ರೂಪವದ್ದಿದ್ದಂತಹ ಮೀನಾಕ್ಷಿ ರಾತ್ರಿಯ ಹೊತ್ತು ಅತ್ಯಂತ ರೌದ್ರ ರೂಪವನ್ನು ತಾಳಿ ಕಣ್ಣಿಗೆ ಕಾಣತಕ್ಕಂತಹ ಪ್ರತಿ ಪ್ರಾಣಿಯನ್ನು ಕೂಡ ಬಲಿ ತಗೋತಾ ಇದ್ದಾಳೆ. ಅದರಿಂದ ಎಲ್ಲ ಕೂಡ ಜನ ಭಯಭೀತರಾಗಿದ್ದಾರೆ, ರಾತ್ರಿ ಹೊತ್ತು ಯಾರೂ ಹೊರಕ್ಕೂ ಬರಲ್ಲ. ಅದರಿಂದ ತಮ್ಮನ್ನು ವಿನಂತಿ ಮಾಡ್ಕೋತೀನಿ, ಅಂತಃಪುರದೊಳಗೆ ನಿಮ್ಮ ಧ್ಯಾನಕ್ಕೆ ಯಾವ ವಿಧವಾದ ಭಂಗ ಬರದ ಹಾಗೆ ನಾನು ಏರ್ಪಾಡು ಮಾಡ್ತೀನಿ, ತಾವು ಮಾತ್ರ ದಯವಿಟ್ಟು ದೇವಸ್ಥಾನಕ್ಕೆ ಹೋಗಬೇಡ ಅಂತೇಳಿ ಕೇಳ್ಕೋತಾರೆ. ಶಂಕರರು ಈ ವೃತ್ತಾಂತ ಎಲ್ಲ ಗೊತ್ತಿತ್ತು, ನಸುನಗ್ತಾರೆ. ಪಾಂಡ್ಯರಾಜನನ್ನು ಸಮಾಧಾನ ಪಡಿಸ್ತಾ ಹೇಳ್ತಾರೆ, ರಾಜನ್, ಸನ್ಯಾಸಿಗಳಿಗೆ ಗೃಹಸ್ಥರ ಮನೆಗಳಲ್ಲಿ ಭಿಕ್ಷೆ ಸ್ವೀಕರಿಸುವ ಪದ್ಧತಿ ಇದೆ, ಆದರೆ ಆ ನಂತರ ಅವರು ಆ ಗೃಹಗಳಲ್ಲಿರಬಾರದು. ನಾವು ಮೀನಾಕ್ಷಿ ದೇವಾಲಯದಲ್ಲೇ ಇರ್ತೀವಿ, ಜಗನ್ಮಾತೆಯಾದ ಮೀನಾಕ್ಷಿಯ ಧ್ಯಾನ ಮಾಡದೆ ಹೋದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಇದಕ್ಕೆ ನೀನು ಅಡ್ಡಿಪಡಿಸ್ಬೇಡ ರಾಜನ್ ಅಂಥೇಳಿ ದೇವಾಲಯದ ಕಡೆಗೆ ಹೊರಟೇ ಬಿಡ್ತಾರೆ ಶಂಕರ ಭಗವತ್ಪಾದರು. ಪಾಂಡ್ಯದ ರಾಜನಿಗೆ ಆ ರಾತ್ರಿ ನಿದ್ದೆ ಬರಲ್ಲ, ಅಯ್ಯೋ ಈ ಬಾಲ ಸನ್ಯಾಸಿಯನ್ನು ಇವತ್ತು ಬಲಿ ಕೊಡ್ತಾ ಇದ್ದೀನಲ್ಲ, ಈ ಸನ್ಯಾಸಿಯನ್ನು ಅಮ್ಮನವರು ಬಲಿ ತಗೊಳ್ಳೋದು ಖಚಿತ, ಈ ಬಾಲ ಸನ್ಯಾಸಿಯನ್ನು ಬಲಿ ಕೊಟ್ಟಂತಹ ಪಾಪ ನಮ್ಮ ವಂಶಕ್ಕೆ ಸುತ್ತಕೊತ್ತೆ, ಆ ಪಾಪ ನಮ್ಮ ವಂಶದ ಎಷ್ಟು ಪೀಳಿಗೆಗಳನ್ನು ಕಾಣಿಸುತ್ತೋ, ಏನು ಮಾಡಲಿ ಅಂಥೇಳಿ ಕಣ್ಣೀರನ್ನು ಹಾಕ್ತಾ ದುಃಖದಿಂದ ಶತಪಥ ತಿರುಗ್ತಾ ಇದ್ದಾನೆ ಪಾಂಡ್ಯದ ರಾಜ ತನ್ನ ಅರಮನೆಯಲ್ಲಿ. ಇಲ್ಲಿ ಶಂಕರ ಭಗವತ್ಪಾದರು ಸಾಯಂಕಾಲ ಕಳಿತು, ರಾತ್ರಿ ಪ್ರವೇಶಿಸ್ತು, ಮೊದಲನೆಯ ದ್ಯಾವದ ಪೂಜೆಯ ಘಂಟಾನಾದ ಆಯಿತು. ಶಂಕರರು ಆಲಯವನ್ನು ಪ್ರವೇಶಿಸ್ತಾರೆ. ಗರ್ಭಗುಡಿ ಎದುರಿಗಿದ್ದಂತಹ ವಿಶಾಲವಾದ ಮಂಟಪದಲ್ಲಿ ಪದ್ಮಾಸನವನ್ನು ಹಾಕ್ಕೊಂಡು ಶಂಕರಾಚಾರ್ಯರು ಗರ್ಭಗುಡಿಯ ಮುಂದೆ ಧ್ಯಾನದಲ್ಲಿ ತೊಡಗ್ತಾರೆ. ಮರಕಥ ಶ್ಯಾಮಳಾದಂತಹ ಮಹಾಮಾತೆ ಅವರ ಧ್ಯಾನದಲ್ಲಿ ಅವರ ಮನೋನೇತ್ರಗಳ ಮುಂದೆ ಬಂದು ಪ್ರತ್ಯಕ್ಷಳಾಗಿ ಭ್ರುಕುಟಿಯ ಮಧ್ಯದಲ್ಲಿ ನಿಂತು ಸಹಸ್ರಾರದಲ್ಲಿ ಆಸೀನಳಾಗಿ ಚಂದ್ರಕಾಂತಿಯಿಂದ ಪ್ರಕಾಶದಿಂದ ಸುಧಾ ವರ್ಷವನ್ನು ಕರೀತಾ ಇದ್ದಾಳೆ. ಅವಳ ಧ್ಯಾನದಲ್ಲಿ ಆಗ್ತಾ ಇರತಕ್ಕಂಥ ಅನುಭವ, ಧ್ಯಾನದಲ್ಲಿ ಆಕೆಯ ರೂಪ ಲಲಿತ ಮನೋಗ್ನವಾಗಿದೆ. ನವಯೌವನದ ಶೃಂಗಾರದ ಲಾವಣ್ಯ ರಸಸೇವದಿಯಾಗಿ ಭೂ ನಭೋಂತರಗಳನ್ನೆಲ್ಲ ವ್ಯಾಪಿಸ್ತಾ ಇದೆ. ಹೀಗೆ ಅವರು ಧ್ಯಾನದಲ್ಲಿ ಆ ಜಗನ್ಮಾತೆಯ ದರ್ಶನವನ್ನು ಮಾಡ್ತಿದ್ದಾರೆ. ದೇವಾಲಯದಲ್ಲಿರ್ತಕ್ಕಂಥ ಎಲ್ಲ ಗಂಟೆಗಳು ತಮ್ಮಷ್ಟಕ್ಕೆ ತಾವೇ ಬಾರಿಸತೊಡಗಿದವು. ಆಲಯದಲ್ಲಿ ಎಲ್ಲ ಕಡೆಯಲ್ಲೂ ಹಚ್ಚಿಟ್ಟಿದ್ದಂತಹ ದೀಪಗಳಲ್ಲಿನ ಪ್ರಕಾಶ ದೀದೀಪ್ಯಮಾನವಾಗಿ ಬೆಳಗ್ತಾ ಇದೆ. ಗರ್ಭಗುಡಿಯಲ್ಲಿರ್ತಕ್ಕಂಥ ಮೀನಾಕ್ಷಿ ಅಮ್ಮನ ಮರಕತಿಶಿಲೆಯ ಅರ್ಚಾಮೂರ್ತಿಯಲ್ಲಿ ಸಹಸ್ರಾರು ಚಂದ್ರಕಾಂತಿ ಕಿರಣಗಳು ಹೊಮ್ತಾ ಇದೆ. ಆ ಅರ್ಚಾಮೂರ್ತಿಗೆ ಚೈತನ್ಯ ಉಂಟಾಗತ್ತೆ, ಅಮ್ಮನವರು ಗರ್ಭಗುಡಿಯಲ್ಲಿ ಆವಿರ್ಭವಿಸ್ತಾರೆ. ಆ ತಾಯಿ ಮೀನಾಕ್ಷಿ ಪೀಠದ ಮೇಲಿಂದ ಮೆಲ್ಲನೆ ಎದ್ದು ನಿಲ್ತಾಳೆ. ಎದ್ದು ನಿಂತಾಗ ಆ ಪಾದಗಳಲ್ಲಿನ ಆ ಗೆಜ್ಜೆಗಳು ಗಲ್ ಗಲ್ ಅಂತ ಶಬ್ದ ಮಾಡ್ತಾ ಇದೆ.
ಹೀಗೆ ತನ್ನ ಪೀಠದಿಂದ ಎದ್ದಂಥ ಮೀನಾಕ್ಷಿ ಪತಿ ಸುಂದರೇಶ್ವರನ ಕಡೆಗೆ ತಿರುಗಿ ವಿನಮ್ರಳಾಗಿ ನಮಸ್ಕರಿಸ್ತಾಳೆ. ಆ ಮಹಾಮಾತೆ ಬೆಳದಿಂಗಳಿನಂತಹ ಎಣೆಯಿಲ್ಲದ ಕಿರುನೆಗೆಯನ್ನು ಬೀರ್ತಾ ಮೀನಾಕ್ಷಿ ದೇವಿ ಗರ್ಭಗುಡಿಯ ದ್ವಾರದ ಬಳಿ ಕ್ಷಣಕಾಲ ನಿಂತ್ಕೋತಾಳೆ. ಆ ಕ್ಷಣಕಾಲ ನಿಂತಾಗ ನೋಡ್ತಾಳೆ, ಎದುರಲ್ಲಿ ವಿಶಾಲವಾದ ಮುಖಮಂಟಪ, ಅದರಲ್ಲಿ ಧ್ಯಾನ ಸಮಾಧಿಯಲ್ಲಿರ್ತಕ್ಕಂಥ ಯುವ ಯೋಗಿ. ತಾಯಿ ನೋಡ್ತಾಳೆ, ಯಾರೀತ ಈ ಅದ್ಭುತ ತೇಜಸ್ಸು, ಲಲಾಟದಲ್ಲಿ ವಿಭೂತಿ ರೇಖೆ, ಪಾಲ ನೇತ್ರದಂತಿರುವ ಕುಂಕುಮದ ಬಟ್ಟು, ಆ ಕಂಠಭಾಗವನ್ನು ಅಲಂಕರಿಸಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ. ಓ, ಈ ಮಗುವನ್ನು ನೋಡಿದ್ರೆ ಶಂಕರನೇ ಬಾಲರೂಪವನ್ನು ಧರಿಸಿ ಬಂದಾಗಿದೆಯಲ್ಲ. ಈ ಯೋಗಿನ ನೋಡ್ತಾ ಇದ್ರೆ ನನ್ನಲ್ಲಿ ಮಾತೃಮಮತೆ ಉಂಟಾಗ್ತಾ ಇದೆಯಲ್ಲ. ಈ ಬಾಲ ಸನ್ಯಾಸಿಯನ್ನು ನೋಡ್ತಾ ಇದ್ರೆ ಮಾತೃಮಮತೆ ಉಕ್ಕೇರಿ ಬರ್ತಿದೆಯಲ್ಲ. ಓಹ್, ಈ ವೇಳೆಯಲ್ಲಿ ಈತ ಮಂದಿರದಲ್ಲಿದ್ದಾನಲ್ಲ, ಏನು ಮಾಡಲಿ? ಹೀಗೆ ಯೋಚನೆಗಳು ಸುಳಿದು ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಗರ್ಭಗುಡಿಯ ಒಳಗಡೆ ನಿಂತು ತಾಯಿ ನೋಡಿದಾಗ ಹೀಗಿತ್ತು. ಗರ್ಭಗುಡಿಯ ಹೊಸ್ತಲನ್ನು ದಾಟ್ತಾಳೆ ತಾಯಿ. ದಾಟಿದ ಕೂಡಲೇ ಆ ಮಹಾಮಾತೆಯ ಮೇಲೆ ಒಂದೊಂದು ಛಾಯಾರೂಪದ ತಮಸ್ಸು ಆವರಿಸಿಬಿಡತ್ತೆ. ಮೀನಾಕ್ಷಿ ಗರ್ಭಗುಡಿಯ ಹೊಸ್ತಿಲನ್ನು ದಾಟ್ತಾಳೆ ಕೂಡಲೇ ಆ ಮಹಾಮಾತೆಯ ಮೇಲೆ ಒಂದಾನೊಂದು ಛಾಯಾರೂಪದ ತಮಸ್ಸು ಆವರಿಸಿಬಿಡತ್ತೆ. ಆಕೆಯ ಸಾತ್ವಿಕ ರೂಪ ಮಾಯವಾಗಿ ತಾಮಸಿಕವಾದಂಥ ಅತ್ಯಂತ ರೌದ್ರ ರೂಪ ಜೀವ ತಳೆಯುತ್ತೆ. ಮರಕತ ಶ್ಯಾಮವರ್ಣ ನೀಲ ಮೇಘವರ್ಣವಾಗಿ ಅವಳ ದೇಹವೆಲ್ಲ ನೀಲಮಯವಾಗತ್ತೆ. ಭಯಂಕರ ದಂಷ್ಟ್ರಾಕರಾಲವಧನ, ದಿಕ್ಕು ದಿಕ್ಕುಗಳನ್ನು ಸಹಿತ ಕಬಳಿಸೋ ಹಾಗೆ ಕ್ರೂರ ನೋಟವನ್ನು ಬೀರ್ತಾ ಮುಂದೆ ಮುಂದೆ ಬರ್ತಿದ್ದಾಳೆ ಮೀನಾಕ್ಷಿ. ಸಾಕ್ಷಾತ್ ಮಹಾಕಾಳಿ ಸ್ವರೂಪವಾಗಿ ಗೋಚರಿಸ್ತಿದ್ದಾಳೆ. ಮಾತೆಯ ಸ್ವರೂಪವನ್ನು ಧ್ಯಾನ ಸಮಾಧಿಯಿಂದ ಎಚ್ಚೆಂತ ಆದಿಶಂಕರ ಕಣ್ತುಂಬ ನೋಡ್ತಾನೆ. ಸೌಂದರ್ಯದ ಕನಿಯಾಗಿದ್ದಂಥ ಮೀನಾಕ್ಷಿ ದೇವಿಯ ರೂಪವನ್ನು ನೋಡ್ತಾ ನೋಡ್ತಾ ಅವರಲ್ಲಿ ಭಕ್ತಿದಾವ ಉಕ್ಕಿತ್ತೆ. ಸ್ತೋತ್ರ ರೂಪದಲ್ಲಿ ಸುರಗಂಗೆಯಂತೆ ಹರಿತೊಡಗಿಯತ್ತೆ. ಆಕೆ ತಾಮಸ ರೂಪವನ್ನು ತಳೆದರೂ ಕೂಡ ಶಂಕರಾಚಾರ್ಯರಿಗೆ ಆ ತಾಯಿಯ ರೂಪ ಮನೋಜ್ಞವಾಗಿ ಕಾಣಿಸ್ತಿದೆ. ಹೆತ್ತ ತಾಯಿಯ ರೂಪವನ್ನು ಯಾರೂ ತರ್ಕಿಸಲ್ಲ ಅಲ್ವೇ? ಹೆತ್ತ ತಾಯಿ ಯಾವತ್ತಿದ್ರೂ ಹೆತ್ತ ತಾಯಿಯೇ ತಾನೇ. ತಾಯಿ ಮೀನಾಕ್ಷಿ ಆ ತನ್ನ ಆಸನದಿಂದ ಎದ್ದು ಬರುವಾಗ ಸೌಮ್ಯ ರೂಪದಲ್ಲಿ ಮನೋಹರವಾದ ರೂಪ ಲಾವಣ್ಯವನ್ನು ಹೊಂದಿ ಬಂದಂತಹ ಮೀನಾಕ್ಷಿ ಆ ಗರ್ಭಗುಡಿಯ ಹೊಸ್ತಿಲನ್ನು ದಾಟಿದ ತಕ್ಷಣವೇ ಅತ್ಯಂತ ಘೋರವಾದ ರೌದ್ರ ರೂಪವನ್ನು ತಾಳಿ ನಿಂತುಬಿಟ್ಟಿದ್ದಾಳೆ. ಈ ಕಡೆ ಮುಗ್ಧ ಬಾಲಕ ಶಂಕರ ಆ ರೌದ್ರ ರೂಪವನ್ನು ನೋಡಿ ಆನಂದಭರಿತವಾಗಿ ತಾಯಿಯ ಸ್ತೋತ್ರವನ್ನು ಮಾಡ್ತಿದ್ದಾನೆ. ಯಾ ದೇವಿ ಸರ್ವಭೂತೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶೋ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಅಮ್ಮ, ಏ ಬಾಲಕ, ನನ್ನ ಈ ರೌದ್ರ ರೂಪವನ್ನು ನೋಡಿ ನಿನಗೆ ಹೆದರಿಕೆ ಆಗ್ತಿಲ್ವೇ? ಈ ನನ್ನ ರೌದ್ರ ರೂಪವನ್ನು ನೋಡಿ ಇಡೀ ಜಗತ್ತೇ ನಡುಗ್ತಾ ಇದೆ, ಆದರೆ ನಿನಗೆ ಹೆದರಿಕೆ ಆಗ್ತಿಲ್ವೇ? ಹೀಗೆ ತಾಯಿ ಕೇಳಿದಾಗ ಶಂಕರರು ಹೇಗೆ ಉತ್ತರವನ್ನು ಕೊಡ್ತಾರೆ ಮತ್ತು ತಾಯಿಯನ್ನು ಹೇಗೆ ತಮ್ಮ ಮಾತುಗಳಿಂದ ಸೆಳೆದು ಅವಳನ್ನು ಆಟಕ್ಕೆ ಕರ್ಕೋತಾರೆ, ಇದೆಲ್ಲವನ್ನು ಮುಂದೆ ನಾಳೆ ನೋಡ್ತಾ ಹೋಗೋಣ. ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತಂ ವಂದೇ ಭಗವಂತಃ ಪುನಃ ಪುನಃ. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.